ಕರ್ತನು ತಾನೇ ಪ್ರಾಣಿಗಳ ಪಕ್ಷಿಗಳ ಮುಖಾಂತರವಾಗಿ ನಮಗೆ ಕೊಡುವಂತ ಆಲೋಚನೆ ಏನು ಆ ಪ್ರಾಣಿಗಳಿಂದ ಪಕ್ಷಿಗಳಿಂದ ನಮಗೆ ಸಿಕ್ಕುವಂತ ನೀತಿ ಪಾಠವೇನು ಎಂಬಂತ ವಿಷಯವನ್ನ ಕುರಿತು ಈ ದಿನ ನಾವು ಈ ತಿಂಗಳ ಪೂರ ಈ ವಿಷಯದ ಕುರಿತು ನಾವು ಆಲೋಚಿಸುವ ಹಾಗೆ ಕರ್ತನು ಕೊಟ್ಟಂತ ಈ ಒಂದು ದೊಡ್ಡ ಆಲೋಚನೆಗೋಸ್ಕರ ಕರ್ತನಿಗೆ ನಾನು ಕೊಂಡಾಟಗಳನ್ನು ಸಲ್ಲಿಸುವಂತವನಾಗಿದ್ದೇನೆ. ನಾವು ನೋಡ್ತೇವೆ ಈ ದಿನದ ಪ್ರಸ್ತಾಪದಲ್ಲಿ ಲಾರ್ಡ್ ಸ್ಪೀಕ್ಸ್ ಥ್ರೂ ಅನಿಮಲ್ಸ್ ಅಂಡ್ ಬರ್ಡ್ಸ್. ಕರ್ತನು ತಾನೇ ಪ್ರಾಣಿಗಳ ಮತ್ತು ಪಕ್ಷಿಗಳ ಮುಖಾಂತರವಾಗಿ ತಿಳಿಸುವಂತಹ ಕಾರ್ಯಗಳು ಏನು ಎಂಬುದಾಗಿ ಹಾಗೆ ನೋಡುವಾಗ ಪ್ರಾಣಿಗಳು ಹಾಗೂ ಪಕ್ಷಿಗಳ ಜೀವಿತದಲ್ಲಿಯೂ ಕೂಡ ನಾವು ಅನೇಕ ವಿಷಯಗಳನ್ನು ನಾವು ತಿಳಿಯುವಂತೆ ಸತ್ಯವೇದವು ನಮಗೆ ತಿಳಿಸಿಕೊಟ್ಟಿದೆ. ವಿ ಲರ್ನ್ ದ ಲೆಸನ್ ಫ್ರಮ್ ಬರ್ಡ್ಸ್ ಅಂಡ್ ಅನಿಮಲ್ಸ್ ಎಂಬುದಾಗಿ ಪ್ರಾಣಿಗಳು ಮತ್ತು ಪಕ್ಷಿಗಳು ಕೂಡ ಜೀವರಾಶಿಗಳಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತವೆ. ಹಾಗೆ ನೋಡುವಾಗ ನಾವು ಆದಿಕಾಂಡ ಪುಸ್ತಕದ ಪ್ರಾರಂಭದಲ್ಲಿ ನೋಡ್ತೇವೆ ನಾವು ದೇವರು ತಾನೇ ಈ ಭೂಮಿಯನ್ನ ಉಂಟು ಮಾಡಿ ಭೂಮಿಯಲ್ಲಿ ಮನುಷ್ಯನನ್ನು ಕೂಡ ಉಂಟು ಮಾಡಿ ನಾವು ಆದಿಕಾಂಡಗಳ ಪುಸ್ತಕ 1:28 ನಾವು ಬರುವಾಗ ಅಲ್ಲಿ ನಾವು ಈ ರೀತಿಯಾಗಿ ಓದುವಂತವರಾಗಿದ್ದೇವೆ. ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಸಂಚರಿಸುವ ಎಲ್ಲಾ ಜೀವಿಗಳ ಮೇಲೆಯೂ ದೊರೆತನ ಮಾಡು ಎಂಬುದಾಗಿ ಕರ್ತನು ತಾನೇ ಆದಾಮನಿಗೆ ಆಜ್ಞೆಯನ್ನ ಕೊಟ್ಟನು. ಆತನು ಬರಿದಾದಂತಹ ಭೂಮಿಯಲ್ಲಿ ಮನುಷ್ಯನನ್ನ ಉಂಟು ಮಾಡಿ ಆ ಮನುಷ್ಯನಿಗೆ ಕೊಟ್ಟಂತ ಒಂದು ಆಜ್ಞೆ, ನೀನು ಎಲ್ಲಾ ಭೂ ರಾಶಿಯಲ್ಲಿರ್ತಕ್ಕಂತ ಎಲ್ಲಾ ಜೀವ ಜಂತುಗಳ ಕೂಡ ಆಕಾಶದಲ್ಲಿ ಹಾರಾಡುವಂತ ಪಕ್ಷಿಗಳ ಮೇಲೆ ನೀನು ದೊರೆತನವನ್ನ ಮಾಡಬೇಕು. ಆಗ ತಾನೇ ನಾನು ಮಾಡಿದಂತ ಸೃಷ್ಟಿಯು ಅದು ಪರಿಪೂರ್ಣವಾಗುತ್ತದೆ ಎಂಬುದಾಗಿ ಕರ್ತನು ತಾನೇ ಆದಾಮನಿಗೆ ತಿಳಿಸಿದನು. ಅದೇ ಪ್ರಕಾರವಾಗಿ ನೋಡ್ತೇವೆ ನಾವು ಈ ಲೋಕದಲ್ಲಿರ್ತಕ್ಕಂತಹ ಈ ಲೋಕದಲ್ಲಿ ವಾಸ ಮಾಡುವಂತಹ ಎಲ್ಲಾ ಪ್ರಾಣಿ ಪಕ್ಷಿಗಳು ಕೂಡ ಅವು ಜೀವರಾಶಿಗಳು ಎಂಬುದಾಗಿ ಕರೆಯಲ್ಪಡ್ತವೆ. ಆದ್ರಿಂದ ನೋಡ್ತೇವೆ ನಾವು ಜೀವರಾಶಿಗಳಲ್ಲಿ ಮಾನವರಿಗೆ ಆದ್ಯತೆಯನ್ನ ದೇವರು ಕೊಟ್ಟಿದ್ದಾನೆ. ಮನುಷ್ಯನು ತಾನೇ ವಿವೇಕವುಳ್ಳ ಪ್ರಾಣಿಯಾಗಿದ್ದಾನೆ. ಜ್ಞಾನವನ್ನ ವಿವೇಕವನ್ನ ಅವನು ಹೆಚ್ಚಾಗಿ ತಿಳ್ಕೊಂಡಂತ ಒಬ್ಬ ವ್ಯಕ್ತಿಯಾಗಿದ್ದಾನೆ. ಅದೇ ಪ್ರಕಾರವಾಗಿ ದೇವರು ಪ್ರಾಣಿಗಳಿಗೂ ಪಕ್ಷಿಗಳಿಗೂ ಕೂಡ ವಿಶೇಷವಾದ ಸ್ಥಾನಮಾನಗಳನ್ನು ಕೊಟ್ಟು ಆ ಮುಖಾಂತರವಾಗಿ ಕೂಡ ಮನುಷ್ಯನು ಅನೇಕ ಸತ್ಯಗಳನ್ನ ತಿಳಿಯುವಂತೆ ಮಾಡಿದ್ದಾನೆ. ಈ ದಿನ ನನ್ನ ಒಂದು ಪ್ರಸ್ತಾಪ, ನನ್ನ ಒಂದು ಸಂದೇಶ ಯೆಶಾಯನು ಬರೆದ ಗ್ರಂಥ 40:31 ಐಶಾಯ್ ಚಾಪ್ಟರ್ 40:31 ಯೆಶಾಯನು ತನ್ನ ಗ್ರಂಥದಲ್ಲಿ 40:31 ಈ ರೀತಿಯಾಗಿ ಆತನು ಬರೆಯುವಂತವನಾಗಿದ್ದಾನೆ. ಅಲ್ಲಿ ನಾವು ನೋಡ್ತೇವೆ ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹತ್ತುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದಣಿಯರು ನಡೆದು ಬಳಲರು ಎಂಬುದಾಗಿ ಹೀಗಿರುವಾಗ ನಾವು ನೋಡ್ತೇವೆ ಈ ಲೋಕದ ಜೀವಿತದಲ್ಲಿ ಮನುಷ್ಯನಿಗೆ ಬೇಸರಿಕೆ, ಬಳಲಿಕೆ, ಸಂಕಟ, ದುಃಖ ಎಲ್ಲವೂ ಕೂಡ ಬರುವಂತದ್ದಾಗಿದೆ. ಆ ಎಲ್ಲವೂ ಬರುವಾಗ ಆತನು ಭಯಪಡುವಂತ ಅವಶ್ಯಕತೆ ಇಲ್ಲ. ಯಾಕೆ ಎಂಬುದಾಗಿ ನೋಡುವಾಗ ನೋಡಲಿ ಒಂದು ಪಕ್ಷಿಯನ್ನ ನಾನು ನಿಮಗೆ ಉದಾಹರಣೆ ಕೊಡ್ತಾ ಇದ್ದೇನೆ. ಒಂದು ಪಕ್ಷಿ ಆಗಿರ್ತಕ್ಕಂತ ಹದ್ದು, ಆ ಹದ್ದು ನೋಡುವಾಗ ಅದು ಹದ್ದುಗಳಂತೆ ರೆಕ್ಕೆಗಳನ್ನ ಚಾಚಿಕೊಂಡು ಏರುವರು, ಓಡಿ ದಣಿಯರು ಮತ್ತು ನಡೆದು ಬಳಲರು. ಆ ಒಂದು ಪಕ್ಷಿ, ಆ ಹದ್ದು ಎಷ್ಟೇ ದೂರಕ್ಕೆ ಹಾರಿದರೂ ಕೂಡ ಅದಕ್ಕೆ ಬಳಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಬೇಸರಿಕೆ ಆಗೋದಿಲ್ಲ. ಹಾಗಾಗಿ ಆ ಹದ್ದಿಗೆ ಅಂತ ಶಕ್ತಿಯನ್ನ ಕೊಟ್ಟಿರುವಾಗ, ಅಂತ ಯುಕ್ತಿಯನ್ನ ಕೊಟ್ಟಿರುವಾಗ ನೀನು ಮನುಷ್ಯನು, ನಿನಗೆ ಅದಕ್ಕಿಂತಲೂ ವಿಶೇಷವಾಗಿರ್ತಕ್ಕಂತ ಶಕ್ತಿಯನ್ನು ನಾನು ಕೊಡ್ತೇನೆ, ನೀನು ಇನ್ನು ಹೆಚ್ಚಿನ ರೀತಿಯಲ್ಲಿ ನನ್ನ ಮುಂದೆ ನೀನು ತಗ್ಗಿಸಿಕೊಳ್ಳುವುದಾಗಿ ಸತ್ಯವೇದದ ಮುಖಾಂತರವಾಗಿ ದೇವರು ನಮಗೆ ಈ ದಿನ ತಿಳಿಸಿಕೊಡ್ತಾ ಇದ್ದಾನೆ. ಹಾಗಾಗಿ ನನ್ನ ಪ್ರಿಯ ದೇವ ಜನರೇ,
ಈ ಸಂಜೆ ವೇಳೆಯಲ್ಲಿ ನಾವು ಹದ್ದಿನ ಕುರಿತು ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡ್ತಾ ಬರೋಣ. ನಾವು ಹದ್ದಿನ ವಿಷಯಕ್ಕೆ ನಾವು ಬರುವಾಗ, ಹದ್ದಿನ ವಿಷಯಗಳ ನಾವು ಕುರಿತು ನಾವು ನಾವು ತಿಳಿದುಕೊಳ್ಳುವಾಗ, ಹದ್ದು ಒಂದು ವಿಶೇಷವಾಗಿರ್ತಕ್ಕಂತ ವಿಶಿಷ್ಟವಾಗಿರ್ತಕ್ಕಂತ ಪಕ್ಷಿ ಜಾತಿಗೆ ಸೇರಿದೆ. ಆ ಪಕ್ಷಿ ಜಾತಿಗೆ ಸೇರಿರ್ತಕ್ಕಂತಹ ಈ ಹದ್ದಿನ ಬಗ್ಗೆ ನಾವು ಈ ದಿನ ನಮ್ಮ ಪ್ರಸ್ತಾಪವನ್ನು ನಾವು ಮುಂದುವರಿಸ್ತಾ ನಾವು ಬರೋಣ. ಯಾಕೆಂದ್ರೆ ಇದು ದೊಡ್ಡ ಒಂದು ವಿಷಯವಾಗಿದೆ. ಈ ವಿಷಯವನ್ನು ನಾವು ಕುರಿತು ನಾವು ಆಲೋಚನೆ ಮಾಡುವಾಗ ಈ ಒಂದು ದಿನದಲ್ಲಿ ಇದರ ಒಂದು ಪ್ರಸ್ತಾಪ ಮುಗಿಯುವುದಿಲ್ಲ. ಹಾಗಾಗಿ ಈ ದಿನ ಕೇವಲ ಆ ಒಂದು ಔಟ್ಲೈನ್ಸ್ ಅಥವಾ ಹದ್ದಿನ ಬಗ್ಗೆ ಕೆಲವು ಮಾಹಿತಿಯನ್ನ ಕೊಟ್ಟು, ನಂತರ ಆ ಹದ್ದಿನ ಮುಖಾಂತರವಾಗಿ ದೇವರು ನಮ್ಗೆ ಕೊಡ್ತಕ್ಕಂಥ ಆಲೋಚನೆಗಳನ್ನ ದೇವರ ಚಿತ್ತವಿದ್ದರೆ ಮುಂದಿನ ದಿನಗಳಲ್ಲಿ ನಾನು ಹಂಚಿಕೊಳ್ಳಲು ಬಯಸುವಂತವನಾಗಿದ್ದೇನೆ. ನಾವು ಹಾಗೆ ನೋಡುವಾಗ ನಾವು ಜ್ಞಾನೋಕ್ತಿಗಳ ಪುಸ್ತಕ 6ನೇ ಅಧ್ಯಾಯ 6ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ಸೊಲೊಮೋನನಿಗೆ ಬರುತ್ತಾರೆ, ಹೀಗೆ ಬರೆಯುವಂತವನಾಗಿದ್ದಾನೆ. ಆತನನ್ನು ಸೋಮಾರಿಯನ್ನ ಕುರಿತು ಬರೆಯುವಂತವನಾಗಿದ್ದಾನೆ. ಸೋಮಾರಿಯೇ, ನೀನು ಇರುವೆ ಹತ್ತಿರ ಹೋಗಿ ನೀನು ಅದರ ಜೀವಿತದ ಕ್ರಮವನ್ನು ನೋಡಿ ನೀನು ಮಾಡ್ಬೇಕು, ನೀನು ಜ್ಞಾನವನ್ನು ಪಡೆದುಕೊಂಬುದಾಗಿ ಹೇಳ್ತಾನೆ. ಅದೇ ಪ್ರಕಾರವಾಗಿ ಹದ್ದಿನ ವಿಷಯಕ್ಕೆ ನಾವು ಬರುವಾಗ, ಹದ್ದಿನ ವಿಷಯದಲ್ಲಿ ನೀನು ಹದ್ದು ಯಾವ ರೀತಿಯಾಗಿ ಅದು ದಣಿಯದೆ ಬಳಲದೆ ಅದು ತನ್ನನ್ನ ತಾನು ಬಲಿಷ್ಠವಾಗಿ ಅದು ಮಾಡ್ಕೊಡ್ತದೋ ಅದೇ ಪ್ರಕಾರವಾಗಿ ನೀನು ಕೂಡ ಹದ್ದಿನ ರೀತಿಯಲ್ಲಿ ನೀನು ಹೊಸ ಬಲವನ್ನ ಹೊಂದಬೇಕೆಂಬುದಾಗಿ ಸತ್ಯವೇದದಲ್ಲಿ ನಮಗೆ ಹದ್ದಿನ ಬಗ್ಗೆ ತಿಳಿಸುವಂತದ್ದಾಗಿದೆ. ಇದೇ ನಮ್ಮ ಪ್ರಸ್ತಾಪ. ಈ ಒಂದು ಯಶಾಯನ ಗ್ರಂಥದ ಪ್ರಕಾರವಾಗಿ ಹದ್ದಿನ ಬಗ್ಗೆ ನೋಡುವಾಗ ಹೀಗ ನಾವು ನೋಡ್ತೇವೆ. ಈ ಹದ್ದಿನ ಬಗ್ಗೆ ನಾವು ಕಲಿಯಬೇಕಾಗಿರ್ತಕ್ಕಂಥ ಅನೇಕ ವಿಷಯಗಳನ್ನು ನಾವು ನೋಡುವಂತವರಾಗಿದ್ದೇವೆ. ಈ ಹದ್ದಿನ ವಿಷಯಕ್ಕೆ ನಾವು ಬರುವಾಗ, ಇದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಪಕ್ಷಿಯಾಗಿದೆ. ಈ ವಿಶಿಷ್ಟವಾದಂತಹ ಪಕ್ಷಿ, ಇದರ ದೇಹದ ಉದ್ದ 120 ಸೆಂಟಿಮೀಟರ್ ಅಷ್ಟಿರ್ತವೆ. ಜೊತೆಗೆ ಇದರ ರೆಕ್ಕೆ ಕೂಡ 75 ಸೆಂಟಿಮೀಟರ್ ಕೂಡ ಇರ್ತದೆ. ಇದರ ಕಣ್ಣು ಹಳದಿಯ ಕಣ್ಣಾಗಿ ಮಾರ್ಪಟ್ಟಿದೆ. ನಂತರ ಇದರ ಕೊಕ್ಕು 8 ಸೆಂಟಿಮೀಟರ್ ಅನ್ನ ಹೊಂದಿದೆ. ನಂತರ ನೋಡ್ತೇವೆ ನಾವು, ಇದು ತನ್ನ ತಲೆಯನ್ನ 180 ಡಿಗ್ರಿ ಅಷ್ಟು ಇದು ತಿರುಗಿಸುವಂತದ್ದಾಗಿದೆ. ಈ ಭೂಮಿಯ ಮೇಲೆ ವಾಸ ಮಾಡುವಂತಹ ಎಲ್ಲಾ ಪಕ್ಷಿಗಳಲ್ಲಿ 360 ಡಿಗ್ರಿಯಷ್ಟು ತಲೆಯನ್ನ ತಿರುಗಿಸ್ತಕ್ಕಂಥ ಏಕೈಕ ಪಕ್ಷಿ ಎಂಬ ನೋಡುವಾಗ ದ ಔಲ್, ಅಥವಾ ನೋಡ್ತೇವೆ ನಾವು ಆ ಗೂಬೆ 360 ಡಿಗ್ರಿ ಅದು ಸಂಪೂರ್ಣವಾಗಿ ತನ್ನ ಕುತ್ತಿಗೆ ಏನದು ರೊಟೇಟ್ ಮಾಡುವಂತದ್ದಾಗಿದೆ. ಅದೇ ಪ್ರಕಾರವಾಗಿ ಅದು ಕೂಡ 180 ಡಿಗ್ರಿಯಷ್ಟು ತನ್ನ ಕುತ್ತಿಗೆ ಏನದು ತಿರುಗಿಸುವಂತ ಒಂದು ಪಕ್ಷಿಯಾಗಿದೆ. ನಂತರ ನೋಡ್ತೇವೆ ನಾವು ಈ ಹದ್ದು ಅನ್ನುವಂತಹ ಈ ಪಕ್ಷಿ, ಇದು ವಿಶಿಷ್ಟವಾಗಿರ್ತಕ್ಕಂತಹ ಪಕ್ಷಿಯಾಗಿದ್ದು, ಇದು ಮಾನವನ ವಾಸ ಸ್ಥಾನದಿಂದ ಬಹುದೂರದಲ್ಲಿ ಇದು ವಾಸ ಮಾಡಲು ಬಯಸುವಂತದ್ದಾಗಿದೆ. ಅಂದ್ರೆ ಏನಿದು, ಮಾನವನ ಸಂಪರ್ಕವಿಲ್ಲದೆ ಇರ್ತಕ್ಕಂತ ಸ್ಥಳದಲ್ಲಿ ಇದು ವಾಸ ಮಾಡುವಂತ ಒಂದು ಪಕ್ಷಿ ಆಗಿದೆ. ಅದೇ ರೀತಿಯಾಗಿ ನೋಡ್ತೇವೆ ನಾವು, ಇದು ಹಾರಾಡುವಾಗ ಬೇರೆ ಹಾರಾಡುವಾಗ ಆ ಹಾರಾಡದ ಸಂದರ್ಭದಲ್ಲಿಯೇ ಇದು 5 ಕಿಲೋಮೀಟರ್ ದೂರ ಇರುವ ಸಂದರ್ಭದಲ್ಲೇ ಇದು ಆ 5 ಕಿಲೋಮೀಟರ್ ಎತ್ತರವಿರುವಾಗಲೇ ತನ್ನ ಬೇಟೆಯನ್ನ ಇದು ಪತ್ತೆ ಹಚ್ಚುವಂತ ತೀಕ್ಷ್ಣತೆಯನ್ನ ಹೊಂದಿರ್ತಕ್ಕಂಥ ಏಕೈಕ ಪಕ್ಷಿಯಾಗಿದೆ. ನಂತರ ನೋಡ್ತೇವೆ ನಾವು, ಇದು ಜೀವನ ಪೂರ್ತಿಯಾಗಿ ಗಂಡು ಮತ್ತು ಹೆಣ್ಣು ಎರಡು ಒಟ್ಟಾಗಿ ಕುಟುಂಬ ಜೀವಿತವನ್ನ ಕಟ್ಟುವಂತದ್ದಾಗಿದೆ, ಕುಟುಂಬ ಜೀವಿತದಲ್ಲಿ ಜೀವಿಸುವಂತದ್ದಾಗಿದೆ. ಅದೇ ಪ್ರಕಾರವಾಗಿ ಜೊತೆ ಜೊತೆಯಾಗಿ ಇವು ಆ ಒಂದು ಮರಿಗಳ ಲಾಲನೆಯನ್ನ ಪೋಷಣೆಯನ್ನ ಮಾಡುವಂತ ಒಂದು ಪಕ್ಷಿಯಾಗಿದೆ. ನಾವು ಅದೇ ಪ್ರಕಾರ ನೋಡ್ತೇವೆ ನಾವು, ಹದ್ದು ತನ್ನ ಗೂಡನ್ನ ಎತ್ತರವಾದಂತಹ ಸ್ಥಳದಲ್ಲಿ ಕಟ್ಟುವಂತದ್ದಾಗಿದೆ. ಅದಕ್ಕೆ ನಾವು ಸತ್ಯವೇದದಲ್ಲಿ ಅನೇಕ ಆಧಾರಗಳನ್ನು ನೋಡುವಂತವರಾಗಿದ್ದೇವೆ. ನಾವು ಎತ್ತರವಾದ ಸ್ಥಳದಲ್ಲಿ ಕರ್ತನಾದ ಯೇಸುಕ್ರಿಸ್ತನು ಶಿಲುಬೆಯ ಮೇಲೆ ಪ್ರಾಣವನ್ನ ಕೊಟ್ಟಂತದ್ದು, ಮೋಶೆಯು ಎತ್ತರವಾದ ಸ್ಥಳ ಸ್ತಂಭದ ಮೇಲೆ ಆತನು ಆ ಒಂದು ಸರ್ಪದ ಆ ಒಂದು ಆಕೃತಿಯನ್ನ ಮಾಡಿ ಅವರೆಲ್ಲರ ಪ್ರಾಣವನ್ನು ಉಳಿಸು, ಹೀಗೆ ನಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂತ ಒಂದು ವಿಷಯ. ಆದ್ರೇನು, ಹದ್ದು ಹೇಗೆ ತನ್ನ ಗೂಡನ್ನ ಮೇಲೆ ಅಥವಾ ಎತ್ತರದ ಸ್ಥಳದಲ್ಲಿ ಕಟ್ಕೊಳ್ತದೋ ಅದೇ ಪ್ರಕಾರವಾಗಿ ಕ್ರಿಸ್ತೀಯ ಮಕ್ಕಳಾಗಿರ್ತಕ್ಕಂತಹ ನಾವು ಕೂಡ ಎತ್ತರವಾದಂತಹ ಜೀವಿತದಲ್ಲಿ ನಾವು ಕರ್ತನನ್ನ ನಾವು ಸೇವಿಸುತ್ತಾ ಜೀವಿಸಬೇಕಿರ್ತಕ್ಕಂಥ ಸತ್ಯವನ್ನು ನಮಗೆ ಅದು ತಿಳಿಸಿಕೊಡುವಂತದ್ದಾಗಿದೆ. ಮತ್ತು ಅದು ಮರಿಗಳನ್ನ ಪೋಷಣೆ ಮಾಡುವಂತ ವಿಧ, ಅದು ಬೇಟೆಯನ್ನ ಆಡುವಂತ ವಿಧ, ಎಲ್ಲವೂ ಕೂಡ
ವಿಚಿತ್ರವಾಗಿದೆ, ವಿಶಿಷ್ಟವಾಗಿದೆ, ವೈಶಿಷ್ಟ್ಯತೆಯಿಂದ ಕೂಡಿದೆ. ಅದರ ಇಡೀ ಶರೀರವು ಕೂಡ ಬಹಳ ವಿಶೇಷವಾದಂತ ಒಂದು ವಿಶೇಷವಾದಂತ ಒಂದು ಆಂಗಲ್ ಅಲ್ಲಿ ಅದು ಮಾರ್ಪಟ್ಟಿದೆ. ಹಾಗಾಗಿ ನಾವು ನೋಡ್ತೇವೆ ಮತ್ತೆ ಅದು ಸಂತುಷ್ಟವಾಗಿರ್ತಕ್ಕಂತ ಆಹಾರಕ್ಕೋಸ್ಕರ ಅದೇನ್ ಮಾಡ್ತದೆ, ಸಂತುಷ್ಟವಾದಂತ ಆಹಾರಕ್ಕೋಸ್ಕರ ಗಂಟೆಗಟ್ಟಲೆ ಏನ್ ಮಾಡ್ತದೆ, ಅದು ಆಕಾಶದಲ್ಲಿ ಆಡುವಂತ ಪಕ್ಷಿ ಆಗಿದೆ. ನೋಡ್ರಿ, ಎಲ್ಲಾ ಪಕ್ಷಿಗಳು ಕೂಡ ಒಂದು ಲೆವೆಲ್ವರೆಗೆ ಮಾತ್ರ ಹಾರಾಟವನ್ನ ನಡೆಸಿ ಮತ್ತೆ ಏನ್ ಮಾಡ್ತವೆ, ಅವು ಮೇಲಿಕ್ಕೆ ಓದಕ್ಕೆ ಭಯ ಪಡ್ತವೆ. ಆದ್ರೆ ಹದ್ದು ಆಗಲ್ಲ. ಆ ಹದ್ದು ಏನ್ ಮಾಡ್ತದೆ, ಗಂಟೆಗಟ್ಟಲೆ ಏನ್ ಮಾಡ್ತದೆ, ತನ್ನ ಸಂತುಷ್ಟವಾದಂತ ಆಹಾರಕ್ಕೋಸ್ಕರ ಗಂಟೆಗಟ್ಟಲೆ ಅದು ಹಾರಾಟವನ್ನು ನಡೆಸ್ತದೆ. ಅದಕ್ಕೆ ಇಷ್ಟವಾಗಿರ್ತಕ್ಕಂತಹ ಸಂತುಷ್ಟವಾಗಿರ್ತಕ್ಕಂತಹ ಆಹಾರ ಸಿಕ್ಕುವ ತನಕ ಅದು ತನ್ನ ಹಾರಾಟವನ್ನ ನಡೆಸುವಂತದ್ದಾಗಿದೆ. ಅದನ್ನೇ ತಾನೇ ಯೆಶಾಯನು ತನ್ನ ಗ್ರಂಥದಲ್ಲಿ ಬರೆಯುವಂತಹವನಾಗಿದ್ದಾನೆ, ಆರಿ ಅದು ಅದು ಬಳಲುವುದಿಲ್ಲ, ನಡೆದು ದಣಿಯುವುದಿಲ್ಲ ಎಂಬುದಾಗಿ ಆತನು ಹೇಳುವಂತವನಾಗಿದ್ದಾನೆ. ಹೀಗೆ ಹದ್ದಿನ ಬಗ್ಗೆ ನೋಡುವಾಗ ಅದು ಎತ್ತರದಲ್ಲಿ ತನ್ನ ಗೂಡನ್ನ ಕಟ್ಟಿಕೊಂಡು ತನ್ನ ಮರಿಗಳನ್ನ ಮಾಡಿ ಅದು ತನ್ನ ಮರಿಗಳನ್ನು ಕೂಡ ಸಾಕುವಂತ ಒಂದು ಸ್ಥಿತಿ ಬಹಳ ವಿಶಿಷ್ಟವಾಗಿದೆ, ಬಹಳ ವಿಚಿತ್ರವಾದಂತ ಒಂದು ಜೀವಿತವನ್ನು ನಡೆಸುವಂತದ್ದಾಗಿದೆ. ಅದೇ ಪ್ರಕಾರ ನೋಡ್ತೇವೆ, ಹದ್ದು ಯಾವಾಗಲೂ ಕೂಡ ಅದು ಅಧೈರ್ಯದಿಂದ ಕೂಡಿರ್ತಕ್ಕಂಥ ಒಂದು ಪಕ್ಷಿಯಾಗಿದೆ, ಅದಕ್ಕೆ ಭಯ ಎಂಬುವಂತದ್ದೇ ಇಲ್ಲ. ನೋಡ್ರಿ, ಈ ಮಳೆಗಾಲದಲ್ಲಿ ಬರುವಾಗ ಮಳೆ ಬರುವಾಗ ಎಲ್ಲಾ ಪಕ್ಷಿಗಳು ಕೂಡ ಏನ್ ಮಾಡ್ತವೆ, ಭಯಪಟ್ಟು ತಮ್ಮ ಗೂಡನ್ನ ಸೇರ್ಕೊಳ್ತವೆ. ಆದ್ರೆ ಏಕೈಕ ಪಕ್ಷಿ ಆಗಿರ್ತಕ್ಕಂಥ ಹದ್ದು ಏನ್ ಮಾಡ್ತದೆ, ಆ ಮಳೆಯಲ್ಲೂ ಕೂಡ ಅದು ಅದು ಏನ್ ಮಾಡ್ತದೆ, ಹಾರಾಟವನ್ನ ಮಾಡಿ ಅದು ಹಾರಾಡುವಂತದನ್ನ ನಾವು ನೋಡುವಂತವರಾಗಿದ್ದೇವೆ. ಆದ್ರಿಂದ ಇದರ ಜೀವಿತವೇ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಒಂದು ವಿಶೇಷವಾಗಿರ್ತಕ್ಕಂಥ ಪಾಠವನ್ನು ನಮ್ಗೆ ತಿಳಿಸುವಂತದ್ದಾಗಿದೆ. ಇಂತಹ ಒಂದು ಹದ್ದು ಇದು ಎಷ್ಟು ವರ್ಷಗಳ ಕಾಲ ಜೀವಿಸುತ್ತದೆ ಎಂಬುದನ್ನು ನೋಡುವಾಗ, ಹದ್ದಿನ ಜೀವಿತಾವಧಿಯನ್ನು ನೋಡ್ತೇವೆ ನಾವು. ಹದ್ದು 52 to 55 ವರ್ಷಗಳ ಕಾಲ ಅದು ಜೀವಿಸುವಂತದ್ದಾಗಿದೆ ಎಂಬುದಾಗಿ ವಿಜ್ಞಾನವು ತಿಳಿಸುವಂತದ್ದಾಗಿದೆ. ಅದೇ ಪ್ರಕಾರ ನೋಡ್ತೇವೆ ನಾವು ಈ ಒಂದು ಹದ್ದಿನ ಸರಾಸರಿ ವಯಸ್ಸನ್ನ 40 ಎಂಬುದಾಗಿ, 40 to 50 ವರ್ಷ ಎಂಬುದಾಗಿ ಅಂದಾಜು ಮಾಡಲಾಗಿದೆ. ಈ 50 ವರ್ಷಗಳು ಕೂಡ ವಾಸ ಮಾಡ್ತಕ್ಕಂತ ಈ ಹದ್ದು ವಿಶೇಷವಾದಂತಹ ಒಂದು ಜೀವಿತವನ್ನ ಇದು ಜೀವಿಸುವಂತದ್ದಾಗಿದೆ. ನಾವು ನೋಡ್ತೇವೆ ಸತ್ಯವೇದದಲ್ಲಿ ನೋಡ್ತೇವೆ 66 ಪುಸ್ತಕಗಳಲ್ಲಿ ನಾವು ಹೆಚ್ಚು ಕಡಿಮೆ 34 ಸಂದರ್ಭಗಳಲ್ಲಿ ನಾವು ಈ ಒಂದು ಹದ್ದಿನ ಪ್ರಸ್ತಾಪವನ್ನು ನೋಡುವಂತವರಾಗಿದ್ದೇವೆ. ಹದ್ದುಗಳ ಕುರಿತು ನಾವು ಕೀರ್ತನೆಗಳ ಪುಸ್ತಕದಲ್ಲಿ ಓದ್ತೇವೆ, ಯೋಬನ ಪುಸ್ತಕದಲ್ಲಿ ಓದ್ತೇವೆ, ಪ್ರಸಂಗಿಯ ಪುಸ್ತಕದಲ್ಲಿ ಓದ್ತೇವೆ, ಮತ್ತು ಯೋಬನ ಪುಸ್ತಕದಲ್ಲಿ ಓದ್ತೇವೆ, ಯೆರೆಮೀಯನು, ಪ್ರಲಾಪಗಳು, ಯೆಜ್ಕೇಲನು, ಒಬೇದ ಮತ್ತು ಅಬಕ್ಕೂಕ, ಮತ್ತಾಯ, ಲೂಕ ಮತ್ತು ಪ್ರಕಟಣೆಗಳ ಪುಸ್ತಕ. ಹೀಗೆ ಈ 66 ಪುಸ್ತಕಗಳಲ್ಲಿ ಸರಿಸುಮಾರು 34 ಕಡೆ ಹದ್ದಿನ ಬಗ್ಗೆ, ಹದ್ದಿನ ವಿಶೇಷತೆ ಬಗ್ಗೆ ನಾವು ಸತ್ಯವೇದ ನಾವು ನೋಡುವಂತವರಾಗಿದ್ದೇವೆ. ಆದ್ರಿಂದ ನಾವು ನೋಡ್ತೇವೆ ಇವತ್ತಿನ ನಮ್ಮ ಪ್ರಸ್ತಾಪದ ಪ್ರಕಾರವಾಗಿ ನಾವು ನೋಡುವಾಗ ಹದ್ದಿನ ಬಗ್ಗೆ ನಾವು ನೋಡ್ತೇವೆ. ಕೀರ್ತನೆಗಳ ಪುಸ್ತಕ 103 ಅಧ್ಯಾಯ 5 ವಚನಕ್ಕೆ ನಾವು ಬರುವಾಗ ಕೀರ್ತನೆಕಾರನಾದ ದಾವಿದನು ಹೀಗೆ ಬರೆಯುವಂತವನಾಗಿದ್ದಾನೆ. ಈ ಒಂದು 103 ಅಧ್ಯಾಯ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಬಾಯಪಾಠ ಆಗಿರ್ತಕ್ಕಂತ ಒಂದು ಒಂದು ಪುಸ್ತಕವಾಗಿದೆ, ಒಂದು ಪಾಠವಾಗಿದೆ, ಅಧ್ಯಾಯವಾಗಿದೆ. ಅಲ್ಲಿ ನಾವು ನೋಡ್ತೇವೆ, ನಾವು ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳ ಪವಿತ್ರ ನಾಮವನ್ನು ಕೀರ್ತಿಸಿರಿ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ, ಆತನು ನಿನ್ನ ಎಲ್ಲಾ ಆಸೆಗಳನ್ನ ಪೂರೈಸುವಂತವನು, ಸಮಸ್ತ ರೋಗಗಳನ್ನ ವಾಸಿ ಮಾಡುವಂತವನು, ನಿನ್ನನ್ನು ಪ್ರೀತಿ ಕೃಪೆಗಳೆಂಬ ಕಿರೀಟಿನಿಂದ ಶೃಂಗರಿಸುವಂತವನು ಆಗಿದ್ದಾನೆ. ಮತ್ತು ನಾವು ನೋಡ್ತೇವೆ 5 ವಚನಕ್ಕೆ ನಾವು ಬರುವಾಗ 103 ಕೀರ್ತನೆ 1 to 5 ವಚನವನ್ನು ನಾವು ಓದುವಾಗ ಆ 5 ವಚನಗಳಲ್ಲಿ 5 ಆಶೀರ್ವಾದಗಳನ್ನು ನೋಡ್ತೇವೆ ನಾವು. ಆ 5 ಆಶೀರ್ವಾದಗಳಲ್ಲಿ 5 ಆಶೀರ್ವಾದ ನೋಡ್ತೇವೆ ನಾವು. ಆತ ನೋಡ್ತಾನೆ ಇಲ್ಲಿ, ಶ್ರೇಷ್ಠ ವರಗಳಿಂದ ನಿನ್ನ ಆಸೆಯನ್ನ ಪೂರ್ತಿಗೊಳಿಸುತ್ತಾನೆ, ಹದ್ದಿಗೆ ಬರುವಂತೆಯೇ ನಿನಗೆ ಯೌವನವನ್ನು ತಿರುಗಿ ಬರ ಮಾಡ್ತೇನೆ ಎಂಬುದಾಗಿ ಆತನು ತಿಳಿಸುವಂತವನಾಗಿದ್ದಾನೆ. ಆ ಕೀರ್ತನೆಕಾರದ ದಾವಿದನು ಆತನು ಬರೆಯುವಾಗ ಆತನು ಹೇಳ್ತಾನೆ, ಹದ್ದಿಗೆ ಬರುವಂತೆಯೇ ನಿನಗೆ ಯೌವನವನ್ನು ತಿರುಗಿ ಬರಮಾಡುತ್ತಾನೆ ಎಂಬುದಾಗಿ. ಹಾಗಾದರೆ ಹದ್ದು ತನ್ನ ಜೀವಿತದಲ್ಲಿ ಮತ್ತೊಂದು ಯೌವನವನ್ನ ಕಾಣುತ್ತದೆ ಎಂಬುದಾಗಿ ನಾವು
ಆಲೋಚನೆ ಮಾಡಬೇಕಾಗಿದೆ, ಅದನ್ನು ನಾವು ಇಲ್ಲಿ ಚರ್ಚೆ ಮಾಡಬೇಕಾಗಿದೆ. ನಾವು ನೋಡ್ತೇವೆ ಹತ್ತಿನ ಅಭಿಷೇಕರ ಬರುವಾಗ ಈಗಾಗಲೇ ಅದರ ಜೀವನ ಕ್ರಮ, ಅದರ ಒಂದು ಆಕಾರ ಎಲ್ಲವನ್ನು ನಾವು ತಿಳ್ಕೊಂಡಿದ್ದೇವೆ. ಅದು ಗಾಳಿಯಲ್ಲಿ ಬಹಳ ವೇಗವಾಗಿ ಗಂಟೆಗೆ 60 ಕಿಲೋಮೀಟರ್ಗಳ ಕಿಲೋಮೀಟರ್ನಷ್ಟು ವೇಗವಾಗಿ ಹಾರತಕ್ಕಂತ ಏಕೈಕ ಪಕ್ಷಿ ಹದ್ದು. ಜೊತೆಗೆ ಅದು ಪಕ್ಕನೆ ಬಂದು ತನ್ನ ಬೇಟೆಯನ್ನ ಹಿಡಿಯುವಂತ ಒಂದು ಪಕ್ಷಿಯಾಗಿದೆ. ಜೊತೆಗೆ ಏನ್ ಮಾಡ್ತದೆ ಅದು ಯಾವಾಗ್ಲೂ ಕೂಡ ಅದು ಬಿಸಿಯಾದಂತಹ ರಕ್ತವನ್ನೇ ಕುಡಿಯುವಂತ ಒಂದು ಪಕ್ಷಿಯಾಗಿದೆ. ಅದು ಜೀವಂತವಾಗಿರ್ತಕ್ಕಂತ ಒಂದು ಬೇಟೆಯನ್ನ ಹಿಡಿದು ಆ ಬೇಟೆಯ ಮುಖಾಂತರವಾಗಿ ಅದು 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 ಜೀವಂತವಾಗಿರುವಾಗಲೇ ಅದರ ರಕ್ತವನ್ನ ಕುಡಿದು ಅದನ್ನು ತಿನ್ನುವಂತ ಪಕ್ಷಿಯಾಗಿದೆ. ಹೀಗಿರುವಾಗ ಅದರ ಕಾಲುಗಳು, ಅದರ ಕೊಕ್ಕು ಎಲ್ಲವೂ ಕೂಡ ಬಹಳ ಗಟ್ಟಿಯಾಗಿದೆ ಎಂಬುದಾಗಿ ನಾವು ಸತ್ಯವೇದದ ಮುಖಾಂತರ ಕೂಡ ತಿಳ್ಕೊಂಡಿದ್ದೇವೆ. ನಾವಿಲ್ಲಿ ನೋಡ್ತೇವೆ ಆತನ ಹೇಳಿರ್ತಾನೆ, ಹದ್ದಿಗೆ ಬರುವಂತೆ ನಿನಗೆ ಯೌವನವನ್ನ ತಿರುಗಿ ಬರಮಾಡ್ತೇನೆ ಎಂಬುದಾಗಿ ಹೇಳ್ತಾನೆ. ಈ ಒಂದು ವಿಷಯಕ್ಕೆ ನಾವು ಬರುವಾಗ ನಾವು ನೋಡ್ತೇವೆ, ನಾವು ಹದ್ದು 40-50 ವರ್ಷಗಳ ಕಾಲ ಅದರ ಜೀವಿತಾವಧಿ ಎಂಬುದಾಗಿ ನಮಗೆ ಹೇಳಿದೆ. ಹೀಗಿರುವಾಗ ಹದ್ದು ಏನ್ ಮಾಡ್ತದೆ, ಸಾಮಾನ್ಯವಾಗಿ ಹದ್ದು ಮೊಟ್ಟೆಯನ್ನ ಇಟ್ಟು 35-45 ದಿನಗಳ ಕಾಲ ಕಾವನ್ನ ಕೊಟ್ಟು ಮರಿಯನ್ನ ಮಾಡ್ತದೆ. ಮರಿಯನ್ನ ಮಾಡಿದ ನಂತರ ಮತ್ತೆ ಅದು 3 ತಿಂಗಳ ಕಾಲ 90 ದಿನಗಳ ಕಾಲ ತನ್ನ ಮರಿಗಳನ್ನ ಪೋಷಣೆ ಮಾಡ್ತದೆ. ಆ ತನ್ನ ಮರಿಗಳನ್ನ ಪೋಷಣೆ ಮಾಡುವಾಗ ಅದೇನ್ ಮಾಡ್ತದೆ, ಆ ಗೂಡಿನಲ್ಲಿರ್ತಕ್ಕಂತ ಮರಿಗೆ ಬೇಕಾದಂತ ಆಹಾರವನ್ನ ಗಂಡು ಮತ್ತು ಹೆಣ್ಣು ಎರಡು ಪಕ್ಷಿಗಳು ಕೂಡ ತಂದು ಕೊಡುವಂತ ನೋಡುವಂತವರಾಗಿದ್ದೇವೆ. ಹೀಗಿರುವಾಗ ಒಂದು ದಿನ ಏನ್ ಮಾಡ್ತದೆ, ಅದು ಆ ಮರಿಗಳನ್ನ ಆಚೆ ತಳ್ಳುವಂತದ್ದಾಗಿದೆ. ಯಾಕೆ ತಳ್ತದೆ ಎಂಬುದಾಗಿ ನೋಡುವಾಗ ಅದು ಆ ಗೂಡನ್ನ ಕಿತ್ತಾಕ್ಬಿಡ್ತದೆ, ಆ ಮರಿಗಳನ್ನ ಆಚೆ ತಳ್ತದೆ, ತನ್ನ ರೆಕ್ಕೆಯ ಮೇಲೆ ಕೂರಿಸ್ಕೊಂಡು ಏನ್ ಮಾಡ್ತದೆ, ಅದಕ್ಕೆ ಹಾರುವುದನ್ನ ಕಲಿಸ್ತದೆ. ಆ ಹಾರುವುದನ್ನ ಕಲಿಸಿದ ನಂತರ ಏನ್ ಮಾಡ್ತದೆ, ಆ ಮರಿಗಳು ಸ್ವತಃವಾಗಿ ತಾವೇ ಹಾರಾಟವನ್ನ ಪ್ರಾರಂಭ ಮಾಡ್ತವೆ. ಅಲ್ಲಿಗೆ 4 ತಿಂಗಳು ಕಳೀತದೆ. 4 ತಿಂಗಳ ನಂತರ ಆ ಒಂದು ಪಕ್ಷಿ, ಆ ಹದ್ದು ಸ್ವತಂತ್ರವಾಗಿ ಹಾರಾಟವನ್ನು ನಡೆಸ್ತದೆ. ಸ್ವತಂತ್ರವಾಗಿ ಹಾರಾಟವನ್ನು ನಡೆಸ್ತಂತ ಆ ಹದ್ದು 20 ವರ್ಷಗಳ ಕಾಲ ತನ್ನ ಜೀವಿತದ ಅರ್ಧಾಯುಷ್ಯಗಳ ಕಾಲ, ತನ್ನ ಜೀವಿತದ ಅರ್ಧಾಯುಷ್ಯ ಅಂದ್ರೆ ಏನು, 20-25 ವರ್ಷಗಳ ಕಾಲ. ಬಹುಶಃ ಒಂದು ಹದ್ದು 40 ವರ್ಷ ಬದುಕಿದ್ರೆ ಅಥವಾ 50 ವರ್ಷಗಳ ಕಾಲ ಬದುಕಿದ್ರೆ 25 ವರ್ಷಗಳ ಕಾಲ ಅದು ಬಹಳ ಅದ್ಭುತವಾದ ರೀತಿಯಲ್ಲಿ ಜೀವಿಸುತ್ತದೆ. ತನಗೆ ಬೇಕಾದಂತಹ ಬೇಟೆಯನ್ನ ಹಿಡಿದು ಆ ಬೇಟೆಯನ್ನ ತಿಂದು ಬಿಸಿಯಾದಂತ ರಕ್ತವನ್ನ ಕುಡಿದು ಅದು ಬಹಳ ಏಕಾಂಗಿಯಾಗಿ ಹೋರಾಟವನ್ನ ಮಾಡ್ತಾ ಅದು ಬಹಳ ಸಂತೋಷದಿಂದ ಸಂತುಷ್ಟವಾಗಿ ಅದು ಜೀವಿಸ್ತದೆ. ಹೀಗಿರುವಾಗ ಅದು ಜೀವಿಸ್ತಾ ಬರುವಾಗ ಅದು ತನ್ನ ಆಯುಸ್ಕಾಲದ ಅದು ಅರ್ಧ ಆಯಸ್ಸಕ್ಕೆ ಬಂದಾಗ ನಾವು ನೋಡ್ತೇವೆ ಆ ಹದ್ದಿನ ಕೊಕ್ಕು ಏನಾಗ್ತದೆ, ಅದು ಮೊಂಡಾಗ್ತದೆ ಮತ್ತು ಅದರ ರೆಕ್ಕೆಗಳು ತುಂಡಾಗ್ತವೆ, ಅದರ ಪುಕ್ಕ ಕಡಿಮೆ ಆಗ್ತದೆ. ಈಗ ಹದ್ದಿನ ಒಂದು ಆ ಹದ್ದಿಗೆ ಇರ್ತಕ್ಕಂತ ಶರೀರದ ಭಾರ ಹೆಚ್ಚಾಗುತ್ತೆ. ಸಾಮಾನ್ಯವಾಗಿ ನಾವು ನೋಡುವಾಗ ಒಂದು ಹದ್ದು 2-3 ಕೆಜಿಯನ್ನು ತೂಗುವಂತದ್ದಾಗಿದೆ. ಆ ನಂತರ ಆ ಅರ್ಧ ವಯಸ್ಸಿಗೆ ಬಂದಂತಹ ಆ ಒಂದು ಹದ್ದು 4-5 ಕೆಜಿಯನ್ನ ತೂಗುವಂತ ಒಂದು ಸ್ಥಿತಿ ನೋಡ್ತೇವೆ ನಾವು. ಯಾವಾಗ ಆ ಒಂದು 3 ಕೆಜಿ ಇದ್ದಂತ ಹದ್ದು 4-5 ಕೆಜಿ ಆಯ್ತೋ ಆವಾಗ ಹದ್ದಿಗೆ ಏನಾಗ್ತದೆ, ಅದಕ್ಕೆ ಹಾರಾಡೋದಕ್ಕೆ ಕಷ್ಟ ಆಗ್ತದೆ ಮತ್ತು ಅದು ತನ್ನ ಬೇಟೆಯನ್ನ ಹಿಡಿಯೋದಕ್ಕೆ ಕಷ್ಟ ಆಗ್ತದೆ. ನಾವು ಮೊದಲೇ ನಾವು ತಿಳಿದ ಪ್ರಕಾರವಾಗಿ ಅದು ಸ್ವೇಚ್ಛೆಯಾಗಿ ಹಾರಾಡುವಂತದ್ದಾಗಿದೆ, ಎತ್ತರಕ್ಕೆ ಹಾರ್ತದೆ, ಅದು ಬಹಳ ನಿರ್ಭಯವಾಗಿ ಜೀವಿಸ್ತದೆ. ಹೀಗಿರುವಾಗ ಅದಕ್ಕೆ ತನ್ನ ಶರೀರ ತೂಕ ಅನ್ನಿಸುವಂತ ಸ್ಥಿತಿಗೆ ಬರ್ತದೆ. ಅದು ತನ್ನ ಶರೀರದ ತೂಕವನ್ನ ನಾವು ನೋಡುವಾಗ ಅದು ತನ್ನ ಶರೀರವು ತೂಕವಾಗಿದೆ, ನನಗೆ ಬಹಳ ಕಷ್ಟವಾಗ್ತಿರ್ತಂತ ಸನ್ನಿವೇಶ ಅದಕ್ಕೆ ಬರ್ತದೆ. ಆಗ ಹದ್ದು ಏನ್ ಮಾಡ್ತದೆ, ಅದೇನ್ ಮಾಡ್ತದೆ, ಈಗ ಕಷ್ಟಪಟ್ಟು ಏನ್ ಮಾಡ್ತದೆ, ಈಗ ಅದು ಹಾರ್ಕೊಂಡು ಹೋಗಿ ಎತ್ತರವಾದಂತ ಒಂದು ಪ್ರದೇಶಕ್ಕೆ ಹೋಗ್ತದೆ. ಎತ್ತರವಾದಂತ ಪ್ರದೇಶಕ್ಕೆ ಹೋಗಿ ಅಲ್ಲಿ ತನ್ನ ವೈರಿಗಳು ಯಾರು ಇಲ್ಲ ಅನ್ನುವಂಥದ್ದನ್ನ ಅದು ಸಂಪೂರ್ಣವಾಗಿ ತಿಳಿದುಕೊಂಡು ಏನ್ ಮಾಡ್ತದೆ, ಈಗ ಅದು ಬಹಳ ದೊಡ್ಡ ಘನ ಕಾರ್ಯವನ್ನ ಮಾಡುವಂತದ್ದಾಗಿದೆ. ಯಾವ ರೀತಿಯಾಗಿ ಘನ ಕಾರ್ಯವನ್ನ ಮಾಡುವಂತದ್ದಾಗಿದೆ ನೋಡ್ರಿ, ಆ ಒಂದು ಹದ್ದು ಮಾಡ್ತಕ್ಕಂತ ಒಂದು ಕಾರ್ಯ ಅದು ಏನ್ ಮಾಡ್ತದಪ್ಪ ಅಂದ್ರೆ, ಅದು ಸಂಪೂರ್ಣವಾಗಿ ತನ್ನ ಕೊಕ್ಕಿನಿಂದ ಅದು ತನ್ನ ಶರೀರದಲ್ಲಿರ್ತಕ್ಕಂತ ಎಲ್ಲ
ರೆಕ್ಕೆ ಮತ್ತು ಪುಕ್ಕಗಳನ್ನ ಒಂದೊಂದಾಗಿ ಕಿತ್ತಾಕ್ತದೆ, ಒಂದೊಂದಾಗಿ ಕಿತ್ತಾಕ್ತದೆ. ಒಂದೊಂದು ರೆಕ್ಕೆಗಳನ್ನು ಪುಕ್ಕಗಳನ್ನು ಕೀಳುವಾಗ ಅದರ ಮೈನಲ್ಲಿ ರಕ್ತ ಬರ್ತಾ ಇದೆ, ಅದರ ಮೈ ಬಹಳ ಇಡೀ ಮೈ ರಕ್ತದಿಂದ ಕೂಡುತ್ತದೆ. ಒಂದು ಸಣ್ಣ ರೆಕ್ಕೆಯು ಕೂಡ ಇಲ್ಲದ ರೀತಿ ಏನ್ ಮಾಡ್ತಾ ಅದು ಎಲ್ಲವನ್ನ ಕಿತ್ತಾಕುತ್ತೆ, ಎಲ್ಲವನ್ನ ಕಿತ್ತಾಕಿ ಇವಾಗ ಆ ಹದ್ದಿನ ಇಡೀ ದೇಹ ಏನಾಗಿದೆ, ರಕ್ತಮಯವಾಗಿದೆ, ರಕ್ತಮಯದಿಂದ ಕೂಡಿದೆ. ಅದೇ ಪ್ರಕಾರ ನೋಡ್ತೇವೆ ನಾವು. ಅದು ನಂತರ ಎಲ್ಲಾ ಆ ಒಂದು ರೆಕ್ಕೆಗಳನ್ನ ಕಿತ್ತ ನಂತರ ಏನ್ ಮಾಡ್ತದೆ, ಅದು ತನ್ನ ಕೊಕ್ಕನ್ನ ಆ ಒಂದು ಬಂಡೆಯ ಕಲ್ಲಿಗೆ ಕುಟುಕಿ ಕುಟುಕಿ ಕುಕ್ಕಿ ಕುಕ್ಕಿ ಏನ್ ಮಾಡ್ತದೆ, ಅದು ಆ ಒಂದು ಆ ಕೊಕ್ಕನ್ನು ಸಹ ಕಿತ್ತಾಕುತ್ತೆ. ಅದು ಈಗ ನೋಡ್ತೇವೆ ನಾವು, ಆ ಹದ್ದಿಗೆ ಕೊಕ್ಕಿಲ್ಲ, ರೆಕ್ಕೆಗಳಿಲ್ಲ, ಉಕ್ಕ ಇಲ್ಲ, ಅದರ ಇಡೀ ದೇಹ ರಕ್ತಮಯವಾಗಿದೆ ಸಂಪೂರ್ಣವಾಗಿ. ಏನ್ ಮಾಡ್ತಾ ಈಗ ಅದು ಅದಕ್ಕೆ ತನ್ನ ಆಹಾರವನ್ನು ಕೂಡ ತಿನ್ನಕ್ಕೆ ಅದಕ್ಕೆ ಆಗ್ತಾ ಇಲ್ಲ. ಅದು 4-5 ವಾರಗಳ ಕಾಲ ಒಂದು ಸುರಕ್ಷಿತವಾದಂತ ಪ್ರದೇಶದಲ್ಲಿ, ಸುರಕ್ಷಿತವಾದ ಜಾಗದಲ್ಲಿ ಸೇರ್ಕೊಂಡು ಏನ್ ಮಾಡ್ತದೆ, ಅದು ಹೊರಗಡೆನೇ ಬರೋದಿಲ್ಲ. ಸಂಪೂರ್ಣವಾಗಿ ಅದು ಯಾತನೆಯನ್ನು ಅನುಭವಿಸ್ತಾ, ಕಷ್ಟವನ್ನು ಅನುಭವಿಸ್ತಾ, ಅದು ನೋವನ್ನು ಅನುಭವಿಸ್ತಾ ಇರ್ತದೆ, ಕಷ್ಟವನ್ನು ಅನುಭವಿಸ್ತಾ ಇರ್ತದೆ. ಹೀಗಿರುವಾಗ 4-5 ವಾರಗಳಾದ ನಂತರ ನೋಡ್ತದೆ ಹದ್ದಿಗೆ ಏನಾಗಿದೆ, ಈಗ ಸ್ವಲ್ಪ ಸ್ವಲ್ಪ ರೆಕ್ಕೆಗಳು ಬಂದಿದೆ. ಆ ಕೊಕ್ಕನ ನೋಡ್ತದೆ ಅದು, ಅದು ಕುಟುಕಿ ನೋಡುವಾಗ ಹೊಸ ಕೊಕ್ಕು ಬಂದಿದೆ. ಆ ಕಣ್ಣನ್ನು ನೋಡುವಾಗ ಅದಕ್ಕೆ ಹೊಸ ಒಂದು ತೀಕ್ಷ್ಣತೆ ಬಂದಿದೆ, ಹೊಸ ದೃಷ್ಟಿ ಬಂದಿದೆ, ಹೊಸ ರೆಕ್ಕೆ ಬೆಳೆದಿದೆ, ಹೊಸ ಕುಕ್ಕ ಬೆಳೆದಿದೆ. ಈಗ ಹದ್ದು ಏನ್ ಮಾಡ್ತದೆ, ಹೊರಗಡೆ ಬಂದು ಬಿಸಿಲನ್ನ ಕಾಯ್ತದೆ. ಬಿಸಿಲನ್ನ ಕಾಯ್ದ ಮಾಡ್ತದೆ, ಈಗ ಅದು ಸ್ವಲ್ಪ ಶಕ್ತಿಯನ್ನ ಪಡ್ಕೊತದೆ ಬಿಸಿಲಿನ ಮುಖಾಂತರವಾಗಿ. ಆ ಶಕ್ತಿಯನ್ನ ಪಡ್ಕೊಂಡಂತಹ ಆ ಹದ್ದು ಅದು ಮಾಡುವಂತ ಕಾರ್ಯ ಏನೀಗ, ಅದೇನ್ ಮಾಡ್ತದೆ ಈಗ ಮತ್ತೆ ಏನ್ ಮಾಡ್ತದೆ ಹದ್ದು ಅದು ಆರೋದಕ್ಕೆ ಶುರು ಮಾಡ್ತದೆ. ಈಗ ಹಾರಾಡುವಾಗ ಅದಕ್ಕೆ ಏನಾಗ್ತಾ ಇದೆ, ತನ್ನ ಶರೀರ ಹಗುರವಾಗಿದೆ, ತನ್ನ ಶರೀರ ಹಗುರವಾಗಿ ಕಾಣ್ತಾ ಇದೆ, ತಾನು ಇನ್ನು ಎತ್ತರಕ್ಕೆ ಹಾರುವಂತ ಶಕ್ತಿಯನ್ನ ಪಡ್ಕೊಂಡಿದೆ. ಹೇಗೆ ಸಾಧ್ಯ, ಹೇಗೆ ಸಾಧ್ಯ ಎಂಬುದಾಗಿ ನೋಡುವಾಗ ಅದು ತನ್ನನ್ನೇ ತಾನು ಸಂಪೂರ್ಣವಾಗಿ ಜಜ್ಜಿಕೊಂಡಿತು, ತನ್ನ ಶರೀರವನ್ನ ಜಜ್ಜಿಕೊಂಡು ಆ ಶರೀರದ ಮುಖಾಂತರವಾಗಿ ಅದು ಹೊಸ ಒಂದು ಬಲವನ್ನ ಹೊಂದಿತ್ತು. ಅದನ್ನೇ ತಾನೇ ಕೀರ್ತನೆ ಕಾರಣ ಹೇಳ್ತಾನೆ, ಹದ್ದಿಗೆ ಬರುವಂತೆ ನಿನಗೆ ನಾನು ತಿರುಗಿ ಯೌವನವನ್ನ ಬರಮಾಡ್ತೇನೆ ಎಂಬುದಾಗಿ. ಹೊಸ ಯೌವನವನ್ನ ಪಡ್ಕೊಂಡಂತಹ ಆ ಹದ್ದು ಮತ್ತೆ ಏನ್ ಮಾಡ್ತದೆ, ಈಗ ಅದು ಉಳಿದಿರ್ತಕ್ಕಂಥ ಜೀವಿತವನ್ನ ಬಹಳ ಸಂತೋಷವಾಗಿ ಸಂತುಷ್ಟವಾಗಿ ಕಳೆಯುವಂತದ್ದಾಗಿದೆ. ಹೀಗಿರುವಾಗ ನಮ್ಮ ಆತ್ಮಿಕ ಜೀವಿತಕ್ಕೆ ನಾವು ಬರುವಾಗ, ನಮ್ಮ ಆತ್ಮಿಕ ಜೀವಿತಕ್ಕೆ ನಾವು ಬರುವಾಗ ಹದ್ದಿನ ಮುಖಾಂತರವಾಗಿ ನಾವು ಕಲಿಯುವಂತ ಪಾಠವನ್ನ ನಾವು ನೋಡ್ತೇವೆ. ಮೊದಲನೇದಾಗಿ ನೋಡ್ತೇವೆ ನಾವು ಪೌಲನು ಬರೆದಂತ 1 ಕೊರಿಂಥ 9:27 ನಾವು ಬರುವಾಗ ಆತನು ಪೌಲನಲ್ಲಿ ಹೇಳ್ತಾನೆ, ನಾನು ನನ್ನ ಶರೀರವನ್ನ ಕರ್ತನಾದಂತ ಯೇಸು ಕ್ರಿಸ್ತನಿಗೋಸ್ಕರ ನನ್ನ ಶರೀರ ನಾನು ಜಜ್ಜಿಕೊಂಡಿದ್ದೇನೆ ಅಂತ ಹೇಳ್ತಾನೆ. ನೋಡ್ರಿ, ನಾವು ಕೂಡ ಆತ್ಮಿಕವಾಗಿ ಜೀವಿಸಬೇಕಾದರೆ ನಮ್ಮ ಶರೀರಗಳನ್ನು ನಾವು ಜಜ್ಜಿಕೊಳ್ಳಬೇಕು. ಆತನು 1 ಕೊರಿಂಥ 9:27 ಈ ರೀತಿಯಾಗಿ ಓದುವಂತವರಾಗಿದ್ದೇವೆ, ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಯೋಗ್ಯನೆನಿಸಿಕೊಂಡೇನೇನೋ ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ. ನೋಡ್ರಿ, ಪೌಲನು ಹೇಳುವಂತಹ ಮಾತೇನು, ನನ್ನ ಮೈಯನ್ನ ಜಜ್ಜಿ ನಾನು ಸ್ವಾಧೀನಪಡಿಸಿಕೊಳ್ಳುತ್ತೇನೆ ಎಂಬುದಾಗಿ ಹೇಳ್ತಾನೆ. ಆದ್ರಿಂದ ನಾವು ಕೂಡ ಆತ್ಮಿಕವಾದಂತ ಜೀವಿತದಲ್ಲಿ ಹೊಸ ಬಲವನ್ನು ಹೊಂದಬೇಕಾದ್ರೆ, ಹೊಸ ಯೌವನವನ್ನು ನಾವು ಪಡ್ಕೊಳ್ಬೇಕಾದ್ರೆ, ಆತ್ಮಿಕರಾಗಿ ನಾವು ಹೊಸ ಯುವಕರಾಗಬೇಕಾದ್ರೆ ನಾವು ಕೂಡ ನಮ್ಮ ಶರೀರವನ್ನು ನಾವು ಜಜ್ಜಿಕೊಳ್ಳಬೇಕು. ರೋಮಾಪುರದವರಿಗೆ ಬರೆದ ಪತ್ರಿಕೆ 6:12 ನಾವು ಬರುವಾಗ ಅಲ್ಲಿ ಪೌಲನು ಹೀಗೆ ಬರೆಯುವಂತವನಾಗಿದ್ದಾನೆ, ಹೀಗಿರುವುದರಿಂದ ಸಾಯತಕ್ಕ ನಿಮ್ಮ ದೇಹದ ಮೇಲೆ ಪಾಪವನ್ನು ಆಳಗೊಳಿಸಿ ನೀವು ದೇಹದ ದುರಾಸೆಗಳಿಗೆ ಒಳಪಡಬೇಡಿರಿ. ನೋಡ್ರಿ, ನೀವು ಶರೀರದ ಆಸೆಗಳಿಗೆ ಒಳಪಡಬೇಡ್ರಿ. ಯಾಕಂದ್ರೆ ಶರೀರದ ಆಸೆ ಈ ಲೋಕದ ಆಸೆ ಆಗಿದೆ. ಈ ಲೋಕದ ಆಸೆ ಆಗಿರುವುದರಿಂದ ನಾವು ಜಜ್ಜಲ್ಪಡದ ಹೊರತು, ನಮ್ಮ ಶರೀರಗಳನ್ನು ನಾವು ಜಜ್ಜಿಕೊಳ್ಳದ ಹೊರತು ನಾವು ಆತ್ಮಿಕರಾಗಿ ಮತ್ತೆ ಹೊಸ ಯೌವನವನ್ನು ಹೊಂದೋದಕ್ಕೆ ನಾವು ಸಾಧ್ಯವಿಲ್ಲ ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸುವಂತದ್ದಾಗಿದೆ. ನಾವು ಈ ದಿನದ ನಮ್ಮ ಪ್ರಸ್ತಾಪದಲ್ಲಿ ಒಬ್ಬ ವ್ಯಕ್ತಿಯನ್ನು ನಾವು ನೋಡ್ತಾ ಬರೋಣ. ಆತನೇ ದಾವಿದನು. ದಾವಿದನೇ ಈ ಒಂದು ಕೀರ್ತನೆಯನ್ನು ಬರೆದನು.
ಆತನ ವಿಷಯಕ್ಕೆ ನಾವು ಬರುವಾಗ ಅಲ್ಲಿ ನೋಡ್ತೇವೆ ನಾವು ಎರಡನೇ ಸಮೂಹ ಎಲ್ಲ ಗ್ರಂಥದಲ್ಲಿ ಓದ್ತೇವೆ ನಾವು ಅಲ್ಲಿ ದಾವಿದನು ಮಾಡಿದಂತಹ ನೀಚವಾದಂತ ಕಾರ್ಯ ಆ ಎರಡನೇ ಸಮೂಹ ಎಲ್ಲ ಹನ್ನೊಂದನೇ ವಚನಕ್ಕೆ ನಾವು ಬರುವ ಹನ್ನೊಂದನೇ ಅಧ್ಯಾಯಕ್ಕೆ ನಾವು ಬರುವಾಗ ಹನ್ನೊಂದನೇ ಅಧ್ಯಾಯದಲ್ಲಿ ಆ ತಲೆಯಲ್ಲಿ ಹೀಗೆ ಬರೆದಿದೆ ದಾವಿದನು ಮಾಡಿದಂತ ನೀಚ ಕೃತ್ಯಗಳು ಎಂಬುದಾಗಿ ಆತನು ಮಾಡಿದಂತ ಕಾರ್ಯ ಏನು ನಾವು ನೋಡ್ತೇವೆ ಆತನು ಏನ್ ಮಾಡ್ಬೇಕಾಯ್ತು ಈಗ ಆತನು ಒಂದು ಯುದ್ಧ ನಡೀತಾ ಇದೆ ಯುದ್ಧ ನಡೆಯುತ್ತಿರುವಂತ ಸಂದರ್ಭದಲ್ಲಿ ಆತನು ಏನ್ ಮಾಡ್ಬೇಕಾಗಿತ್ತು ಯುದ್ಧ ಭೂಮಿಯಲ್ಲಿ ಇರಬೇಕಾಗಿತ್ತು ಆತನು ಯುದ್ಧ ಭೂಮಿಯಲ್ಲಿ ಇರಬೇಕಾದಂತ ಒಬ್ಬ ರಾಜನು ಆತ ಏನ್ ಮಾಡ್ತಿದ್ದಾರೆ ಈಗ ತನ್ನ ಸೇನಾಧಿಪತಿ ಆಗಿರ್ತಕ್ಕಂತ ಯೋವಾಬನನ್ನ ಯುದ್ಧಕ್ಕೆ ಕಳಿಸಿ ಆತ ಏನ್ ಮಾಡ್ತಿದ್ದಾನೆ ಈಗ ಆತನು ತನ್ನ ಶರೀರದ ಆಸೆಯಿಂದ ತನ್ನ ಶರೀರವನ್ನ ಸೋಮಾರಿತನಕ್ಕೆ ಒಪ್ಪಿಸಿಕೊಟ್ಟವನಾಗಿ ಆತನು ಅರಮನೆಯಲ್ಲಿ ನಿದ್ರೆ ಮಾಡ್ತಾ ಇದ್ದಾನೆ ಅದು ಯಾವ ಸಮಯದಲ್ಲಿ ಬೆಳಗಿನ ಸಮಯದಲ್ಲಿ ಆ ಬೆಳಗಿನ ಸಮಯದಲ್ಲಿ ನಿದ್ರೆ ಮಾಡುವಾಗ ಆತನು ಸಂಜೆ ಎದ್ದು ಆತನು ತನ್ನ ಉಪ್ಪರಿಗೆಯ ಮೇಲೆ ಅವನು ಆತನು ಆ ವಿಶ್ರಾಂತಿಯನ್ನ ಪಡೆಯುವಾಗ ಉಪ್ಪರಿಗೆಯ ಮೇಲೆ ಅವನು ಹೋರಾಡುವಾಗ ಅಲ್ಲಿ ಒಂದು ದೃಶ್ಯವನ್ನು ನೋಡಿದನು ಆ ದೃಶ್ಯ ಏನು ಆತನು ಆ ನೋಡಿದಂತ ದೃಶ್ಯ ಅಲ್ಲಿ ಒಬ್ಬ ಸ್ತ್ರೀ ಸ್ನಾನ ಮಾಡುವಂತ ನೋಡಿ ಆಕೆಯನ್ನ ಮೋಹಿಸಿದನು ಆಕೆ ಯಾರು ಆಕೆ ಬೆತ್ಸೆಬೆ ಆ ಬೆತ್ಸೆಬೆಯನ್ನ ಆತನು ಮೋಹಿಸಿ ಆ ಉರಿಯನ ಹೆಂಡತಿ ಆಗಿರ್ತಕ್ಕಂತಹ ಬೆತ್ಸೆಬೆಯನ್ನ ಆತನು ಮೋಹಿಸಿ ಈಗೇನ್ ಮಾಡ್ತಾನೆ ಈಗ ಅವನು ಆತನನ್ನು ಆಕೆಯನ್ನ ಆ ಅರಮನೆಗೆ ಕರೆ ಕಳುಹಿಸಿ ಆಕೆಯನ್ನ ತನ್ನ ಹೆಂಡತಿಯಾಗಿ ಮಾಡಿಕೊಡ್ತಾನೆ ತನ್ನ ಹೆಂಡತಿಯಾಗಿ ಮಾಡಿಕೊಳ್ಳೋದಕ್ಕಿಂತ ಮುಂಚಿತವಾಗಿ ಆತ ಏನ್ ಮಾಡ್ತಾನೆ ಈಗ ಪಾಪದ ಕಾರ್ಯವನ್ನ ಮಾಡ್ತಾನೆ ನೀಚ ಕಾರ್ಯವನ್ನ ಮಾಡ್ತಾ ಇದ್ದಾನೆ ಪರ ಸ್ತ್ರೀಯನ್ನ ಪರರ ಹೆಂಡತಿಯನ್ನ ಆತನು ಭೋಗದ ವಸ್ತುವಾಗಿ ಉಪಯೋಗಿಸಿಕೊಂಡನು ಹೀಗಿರುವಾಗ ನಾವು ನೋಡ್ತೇವೆ ಅಲ್ಲಿ ಘೋರವಾದ ಯುದ್ಧ ನಡೀತಾ ಇದೆ ಯೋವಾಬನು ಮತ್ತು ಬೆತ್ಸೆಬೆಯ ಗಂಡನಾಗಿರ್ತಕ್ಕಂತ ಉರಿಯನು ಆತನು ಅವರು ತಮ್ಮ ರಾಜನಿಗೋಸ್ಕರ ತಮ್ಮ ದೇಶಕ್ಕೋಸ್ಕರ ಅವರು ಪ್ರಾಣವನ್ನ ಕೊಡ್ತಾ ಇದ್ದಾರೆ ಆದ್ರೆ ಇಲ್ಲಿ ಆತನು ನೀಚವಾದಂತ ಕಾರ್ಯವನ್ನ ಮಾಡ್ತಿದ್ದಾನೆ ಈಗ ಏನ್ ಮಾಡ್ತಾನೆ ಯೋವಾಬನು ಉರಿಯನನ್ನ ಕಳಿಸಿ ಯುದ್ಧ ಸಮಾಚಾರವನ್ನು ತಿಳಿಸೋದಕ್ಕೆ ಅವನು ಕಳಿಸ್ತಾ ಇದ್ದಾನೆ ಈಗಾಗಲೇ ದಾವಿದನು ಆತನ ಹೆಂಡತಿಯ ಕೂಡ ಅವನು ಪಾಪದ ಕಾರ್ಯವನ್ನ ಮಾಡ್ತಾ ಇದ್ದಾನೆ ಹೀಗಿರುವಾಗ ಏನ್ ಮಾಡ್ತಾನೆ ಈಗ ಆತನು ದಾವಿದನು ಈ ಒಂದು ತಪ್ಪನ್ನ ಈ ಒಂದು ಕಾರ್ಯವನ್ನ ಆತನ ಮೇಲೆ ಹೊರಿಸೋದಕ್ಕೆ ಅವನು ಪ್ರಯತ್ನವನ್ನು ಪಡ್ತಾನೆ ಹೇಗೆ ಎಂಬುದಾಗಿ ನೋಡುವಾಗ ಆತನನ್ನ ಮತ್ತನನ್ನಾಗಿ ಮಾಡಿ ತನ್ನ ಹೆಂಡತಿ ಹತ್ರ ಅವನು ಕಳಿಸೋದಕ್ಕೆ ಪ್ರಯತ್ನ ಪಡ್ತಾನೆ ಆದರೆ ಆ ಸ್ವಾಮಿ ನಿಷ್ಠೆಯನ್ನ ಹೊಂದಿದಂತಹ ಆ ಉರಿಯನು ಮಾಡುವಂತ ಕಾರ್ಯ ಏನು ಆತನು ತಿಂದು ಕುಡಿದು ಅವನು ಅರಮನೆಯಲ್ಲೇ ಮಲಗಿ ತನ್ನ ಹೆಂಡತಿ ಹತ್ರ ಅವನು ಹೋಗೋದಿಲ್ಲ ಇದೇನು ಮಾಡಿದ್ದೆ ಎಂಬುದಾಗಿ ಕೇಳುವಾಗ ಅವನು ಹೇಳ್ತಾನೆ ನನ್ನ ಅರಸನಾಗಿರ್ತಕ್ಕಂತ ನಿನಗೆ ಸಂದಿಗ್ಧವಾದ ಪರಿಸ್ಥಿತಿ ಬಂದಿದೆ ಯೋವಾಬನು ಅಲ್ಲಿ ಬಹಳ ಕಷ್ಟ ಪಡ್ತಾ ಇದ್ದಾನೆ ಹೀಗಿರುವಾಗ ನಾನು ತಿಂದು ಕುಡಿದು ನನ್ನ ಹೆಂಡತಿ ಹತ್ರ ನಾನು ಹೇಗೆ ನಾನು ಬದುಕಲಿ ಎಂಬುದಾಗಿ ಆತನು ಪ್ರಶ್ನೆಯನ್ನು ಮಾಡ್ತಾನೆ ಈಗ ನೋಡ್ತೇವೆ ನಾವು ದಾವಿದನು ಮಾಡಿದಂತ ನೀಚ ಕಾರ್ಯ ಏನು ಆತನ ಕೈಯಲ್ಲೇ ಒಂದು ಮರಣ ಪತ್ರವನ್ನ ಬರೆದು ಈತನನ್ನ ನೀನು ಘೋರವಾದಂತ ಯುದ್ಧ ನಡೆಯುವಂತ ಸ್ಥಳಕ್ಕೆ ಈತನನ್ನ ನೀನು ಕಳಿಸಿ ಇದನ್ನ ಕೊಂದು ಬಿಡಿ ಎಂಬುದಾಗಿ ಆತನು ಆ ಉರಿಯನ ಕೈಯಲ್ಲೇ ಒಂದು ಪತ್ರವನ್ನ ಯೋವಾಬನಿಗೆ ಕಳಿಸ್ಕೊಡ್ತ ನೋಡ್ರಿ ಎಂತ ಒಂದು ನೀಚವಾದ ಕಾರ್ಯ ಆ ಉರಿಯನು ತನ್ನ ಮರಣದ ಶಾಸನವನ್ನ ತನ್ನ ಕೈಯಲ್ಲಿ ಇಟ್ಕೊಂಡವನು ಪಾಪ ಕಣ್ಣೀರನ್ನ ನಾವು ಇಡಬೇಕಾದ ಸಂದರ್ಭ ಆತನ ಯೋವಾಬನ ತಗೊಂಡೋಗ್ತಾನೆ ಯೋವಾಬನು ಅದನ್ನ ಓದಿ ಏನ್ ಮಾಡ್ತಾನೆ ಅವನನ್ನ ಘೋರವಾದ ಯುದ್ಧ ನಡೆಯುವ ಸ್ಥಳಕ್ಕೆ ಅವನ ಕಳಿಸಿ ಅವನನ್ನ ಕೊಲ್ಲಿಸುವುದನ್ನು ನೋಡುವಂತವನಾಗಿದ್ದೇವೆ ಈಗ ಏನ್ ಮಾಡ್ತಾನೆ ಈಗ ಆ ಬೆತ್ಸೆಬೆ ಅವನ ಗಂಡತ್ತಿರುವುದನ್ನು ನೋಡಿ ಅವಳು ಆ ಸಂಕಟವನ್ನ ಪುಟ್ಟ ನಂತರ ಅವನು ತನ್ನ ಹೆಂಡತಿ ಆಗಿ ಮಾಡ್ಕೋತಾನೆ ನೋಡಿ ಶರೀರದ ಆಸೆ ಆ ಶರೀರದ ಆಸೆಗೋಸ್ಕರ ಅವನು ಒಂದು ಮನೆಯನ್ನೇ ಹಾಳು ಮಾಡಿದ ಒಬ್ಬ ವ್ಯಕ್ತಿಯನ್ನು ಅವನು ಕೊಲ್ಲಿಸಿದ ಹೀಗಿರುವಾಗ ನಾವು ನೋಡ್ತೇವೆ ದೇವರಿಗೆ ಆ ದಾವಿದನು ಮಾಡಿದಂತ ಈ ಒಂದು ನೀಚವಾದ ಕಾರ್ಯ ಭಯಂಕರವಾಗಿ ಕಂಡಿತ್ತು ಆತನು ಹೇಳುವಂತ ಮಾತೇನು ಈಗ ನೋಡ್ತೇವೆ ನಾವು ಆತನು ಆ ದೇವರು ಏನ್ ಮಾಡ್ತಾನೆ ಈಗ ನಾತಾನನನ್ನ ಕಳಿಸಿ ನಾತಾನನ ಮುಖಾಂತರವಾಗಿ ಆತನು ಆ ದಾವಿದನಿಗೆ ವಿಷಯವನ್ನು ತಿಳಿಸ್ತಾನೆ ನಾತಾನನು ಈಗ ದಾವಿದನ ಬಳಿಗೆ ಬಂದು ಒಂದು ಕಥೆಯನ್ನು ಹೇಳ್ತಾನೆ ಅವನಿಗೆ ಆತನು ದಾವಿದನನ್ನ ಕೂರಿಸ್ಕೊಂಡು ಒಂದು ಕಥೆಯನ್ನು ಹೇಳ್ತಾನೆ ಆ ಅರಸನೇ ಒಂದಾನೊಂದು ಊರಿನಲ್ಲಿ ಇಬ್ಬರು ವ್ಯಕ್ತಿಗಳಿದ್ದರು ಒಬ್ಬ ಶ್ರೀಮಂತನು ಒಬ್ಬ ಐಶ್ವರ್ಯವಂತನು ಮತ್ತೊಬ್ಬನು ಬಡವನು ಆ ಐಶ್ವರ್ಯವಂತನ ಹತ್ರ ಎಲ್ಲಾ ಸಕಲ ವಿಧವಾಗಿರ್ತಕ್ಕಂತ ಎಲ್ಲಾ ರೀತಿಯ ಐಶ್ವರ್ಯ ವಸ್ತುಗಳಿದ್ದವು ಸಕಲ ವಿಧವಂತ ಎಲ್ಲ ಪ್ರಾಣಿಗಳು ಅದರಲ್ಲಿದ್ದವು ವಿಧ ವಿಧವಾಗಿರ್ತಕ್ಕಂಥ ಪ್ರಾಣಿಗಳು ಆಡು ಕುರಿ ದನ ಕರು ಎಲ್ಲವೂ ಕೂಡ ಅವನ ಹತ್ರ ಇತ್ತು ಆದ್ರೆ ಆ ಬಡವನ ಹತ್ರ ಒಂದೇ ಒಂದು ಕುರಿ ಮರಿ ಇತ್ತು ನೋಡಿ ಎಷ್ಟು ಚಂದವಾಗಿದೆ
ಆತನು ಆ ಬಡವನು ಆ ಕುರಿಮರಿಯನ್ನ ಆತನು ತನ್ನ ಎದೆಗೆ ಒರಗಿಸಿಕೊಂಡವನಾಗಿ ತನ್ನ ಊಟವನ್ನೇ ಮಾಡಿಸ್ತಾ ತನ್ನ ತೊಡೆಯ ಮೇಲೆ ಮಲಿಸ್ಕೊಂಡು ಆತನು ಆ ಕುರಿಮರಿಯನ್ನು ಆತನು ಸಾಕ ಬಹಳ ಪ್ರೀತಿಯಿಂದ ಆತನು ಸಾಕಿದನು. ಹೀಗಿರುವಾಗ ಆ ಶ್ರೀಮಂತನ ಮನೆಗೆ ಒಬ್ಬ ನೆಂಟರು ಬಂದನು. ಆ ಸಂದರ್ಭದಲ್ಲಿ ಆ ಶ್ರೀಮಂತನು ತನ್ನ ಕೊಟ್ಟಿಗೆಯಲ್ಲಿರ್ತಕ್ಕಂತ ಯಾವುದನ್ನು ಆತನು ತೆಗೆದುಕೊಳ್ಳದೆ ತನ್ನ ಕೊಟ್ಟಿಗೆಯಲ್ಲಿರ್ತಕ್ಕಂತ ಆ ಒಂದು ಕುರಿಯನ್ನ ತೆಗೆದುಕೊಳ್ಳದೆ ಆ ಒಂದು ಬಡವನ ಕುರಿಯನ್ನು ತೆಗೆದುಕೊಂಡು ಆತನಿಗೆ ಔತಣ ಮಾಡಿಸ್ತೇನೆ ಎಂಬುದಾಗಿ ನೋಡುವಾಗ ದಾವಿದನಿಗೆ ಈಗ ಸಿಟ್ಟು ಬಂತು. ಆ ಶ್ರೀಮಂತನಿಗೆ ಏನಾಗಬೇಕು? ಅವನಿಗೆ ಮರಣದಂಡನೆ ಆಗ್ಬೇಕು. ತನ್ನಲ್ಲಿದ್ದಂತದನ್ನೆಲ್ಲ ಬಿಟ್ಟು ಅವನು ಆ ಬಡವನ ಕುರಿಯನ್ನ ಆತನು ಹೀಗೆ ಮಾಡಿದನು ಎಂಬುದಾಗಿ ಹೇಳುವಾಗ ನಾತನು ಹೇಳುವಂತ ಮಾತಿನ ಆತನು ನೀನೇ ಆ ಶ್ರೀಮಂತನು ನೀನೇ ಎಂಬುದಾಗಿ ಹೇಳ್ತಾನೆ. ಈಗ ನೋಡ್ರಿ, ಇಂತ ಒಂದು ವಿಷಯವನ್ನು ಹೇಳುವಾಗ ದಾವಿದನ ಹೃದಯ ಒಡೆದೋಯ್ತು. ಅವನೀಗ ಅವನ ಕಣ್ಣುಗಳು ತೆರೀತೀಗ ಆತನು ತನ್ನನ್ನು ತನ್ನ ಸಂಪೂರ್ಣವಾಗಿ ಚೆಚ್ಚಿಕೊಂಡನು. ನಾವು ನೋಡ್ತೇವೆ ಅದೇ ಆ ಹನ್ನೆರಡನೇ ಅಧ್ಯಾಯಕ್ಕೆ ಬರುವಾಗ ಎರಡನೇ ಸಮೂಹಲ್ಲ ಹನ್ನೆರಡನೇ ಅಧ್ಯಾಯ ಮತ್ತು ಹನ್ನೆರಡನೇ ಅಧ್ಯಾಯದ ಹದಿಮೂರನೇ ವಚನಗಳು ಬರುವಾಗ ಅಲ್ಲಿ ನೋಡ್ತೇವೆ. ಆಗ ದಾವಿದನು ನಾತಾನನಿಗೆ ನಾನು ಯೆಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ. ನೋಡ್ರಿ ದಾವಿದನು ಹೇಳುವಂತ ಮಾತು ಆತನು ಹೇಳುವಂತ ಮಾತು ನಾನು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ. ನಾನು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ, ದೇವರನ್ನ ಕ್ಷಮಿಸಬೇಕು ಎಂಬುದಾಗಿ ಆತನು ಕೇಳ್ತಾನೆ. ನೋಡ್ರಿ ಆತನು ಈಗ ಅವನಿಗೆ ಯಾವಾಗ ಅವನಿಗೆ ಹೃದಯ ಒಡೆದು ಹೋಯ್ತು ಅವನ ಕಣ್ಣು ತೆರೀತಾವ ಆಗ ಅವನ ಸಂಪೂರ್ಣವಾಗಿ ಆತನು ಬದಲಾದನು. ಸಂಪೂರ್ಣವಾಗಿ ಬದಲಾಗಿ ಈಗ ಆತನೇ ಮಾಡ್ತಾನೆ, ಈಗ ನಾನು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ. ನಂತರ ಆತನು ಪಶ್ಚಾತ್ತಾಪಪಟ್ಟನು. ಪಶ್ಚಾತ್ತಾಪದಿಂದ ಆತನೇ ಮಾಡ್ತಾನೆ, ಈಗ ತನ್ನ ಜೀವಿತವನ್ನು ಸರಿಪಡಿಸಿಕೊಂಡವನಾಗಿ ಹೇಗೆ ಹದ್ದು ಆ ಒಂದು ಕಷ್ಟವನ್ನ ಸಂಕಟವನ್ನ ಪಟ್ಟು ಇಡೀ ದೇಹವನ್ನ ರಕ್ತಮಯವಾಗಿ ಮಾಡಿಕೊಂಡಾಗಿ ಅದು ಸಂಪೂರ್ಣವಾಗಿ ತನ್ನ ದೇಹವನ್ನ ಜಜ್ಜಲ್ಪಟ್ಟು ಜಜ್ಜಿಸಿಕೊಂಡು ಹೊಸ ಒಂದು ಶಕ್ತಿಯನ್ನು ಹೊಂದಿತ್ತೋ ಅದೇ ಪ್ರಕಾರವಾಗಿ ದಾವಿದನು ಕೂಡ ದೇವರ ಮುಂದೆ ಆತನು ಹೇಳುವಂತಹ ಮಾತುಗಳು ನಮ್ಗೆಲ್ರಿಗೂ ಗೊತ್ತಾ ಇದೆ. ನಮ್ಗೆಲ್ರಿಗೂ ಗೊತ್ತಿದೆ ಆತನು ಬರೆಯುವಂತ ಒಂದು ಕೀರ್ತನೆಯನ್ನು ಕೊಡುವಾಗ ಕರ್ತನೇ ನಾ ಕಣ್ಣೀರಿನ ನನ್ನ ಮಂಚವು ತೇಲಾಡುತ್ತೆ ಎಂಬುದಾಗಿ ಬರೀತಾನೆ. ಆತನು ಹೇಳುವಂತ ಮಾತು ಆ ಒಂದು ವಚನಗಳು ವಾಕ್ಯಗಳು ಆ ಒಂದು ಕೀರ್ತನೆಗಳು ಬಹಳ ಅದ್ಭುತವಾಗಿರ್ತಕ್ಕಂತ ಕೀರ್ತನೆಗಳ ಬರ್ದ್ನ ಅದ್ಭುತವಾದ ಕೀರ್ತನೆಗಳಿವೆ. ನಾವು ನೋಡ್ತೇವೆ ಆತನು ತನ್ನ ಮನ ಪರಿವರ್ತನೆ ಆದ ನಂತರ ತನ್ನ ಮನಸ್ಸು ಪರಿವರ್ತನೆ ಆದ ನಂತರ ಆತನು ಮಾಡಿದಂತ ಕಾರ್ಯ ಏನು? ಐವತ್ತೊಂದನೆಯ ಕೀರ್ತನೆಯನ್ನು ಬರೆದನು. ಐವತ್ತೊಂದನೆಯ ಕೀರ್ತನೆಯನ್ನು ಬರೆದ ನಂತರ ನೋಡ್ತೇವೆ ನಾವು ಅದೇ ಐವತ್ತೊಂದನೇ ಕೀರ್ತನೆಯಲ್ಲಿ ನೋಡುವಾಗ ಹನ್ನೆರಡನೇ ವಚನಕ್ಕೆ ನಾವು ಬರುವ ಐವತ್ತೊಂದನೇ ಕೀರ್ತನೆಯ ಹನ್ನೆರಡನೇ ವಚನಕ್ಕೆ ನಾವು ಬರುವಾಗ ಆತನು ಹೀಗೆ ಬರೆಯುವಂತನಾಗಿದ್ದಾನೆ. 11 ಮತ್ತು 12 ವಚನದಲ್ಲಿ ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ, ನಿನ್ನ ಪರಿಶುದ್ಧ ಆತ್ಮವನ್ನು ತೆಗೆಯಬೇಡ, ನಿನ್ನ ರಕ್ಷಣದ ನಾನು ತಿರುಗಿ ಅನುಭವಿಸುವಂತೆ ಮಾಡಿ. ನೋಡ್ರಿ ಆತನಿಗೆ ಅರ್ಥ ಆಯ್ತು, ಇವಾಗ ದೇವರು ನನಗೆ ಕೊಟ್ಟಿರ್ತಕ್ಕಂಥ ರಕ್ಷಣೆ ಆನಂದ ಅವನಿಗೆ ಹೊರಟೋಗಿದೆ. ಯಾಕೆಂದ್ರೆ ನಾನು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ, ದೇವರಿಗೆ ವಿರುದ್ಧ ತಪ್ಪು ಮಾಡಿದ್ದೇನೆ. ಆದ್ರಿಂದ ಕರ್ತನೇ ದಯಮಾಡಿ ನನ್ನ ಸ್ವಾಮಿ ನನ್ನ ದೇವರೇ ನನ್ನಲ್ಲಿರುವಂತ ರಕ್ಷಣಾ ನನ್ನ ತೆಗೆದು ಹಾಕಬೇಡ ಎಂಬುದಾಗಿ ಆತನು ಅಡ್ಡ ಬಿದ್ದು ಪ್ರಾರ್ಥನೆ ಮಾಡ್ದ. ಆತನ ಕೀರ್ತನೆಗಳನ್ನ ಬರೆದ, 51ನೇ ಕೀರ್ತನೆ ಬರೆದ ನಂತರ ಆತನು ಮತ್ತೆ ಆತನು ಹಿಂತಿರುಗಿ ನೋಡಲಿಲ್ಲ. ಹೇಗೆ ಅದಿಗೆ ಹೊಸ ಯೌವನ ಬಂತೋ ಅದೇ ಪ್ರಕಾರವಾಗಿ ದಾವಿದನಿಗೂ ಕೂಡ ಹೊಸ ಜೀವಿತವನ್ನ ಕೊಟ್ಟನು. ಹೊಸ ಜೀವಿತವನ್ನು ಕೊಟ್ಟ ನಂತರ ದೇವರು ಆತನನ್ನು ಹೇಳುವಂತ ಮಾತೇನು, ಈಗ ಈತನ ಹೃದಯಕ್ಕೆ ಮೆಚ್ಚುವ ಮನುಷ್ಯನೆಂಬುದಾಗಿ ದಾವಿದನನ್ನು ತನ್ನ ಹೃದಯಕ್ಕೆ ಆತನು ಅಪ್ಪಿಕೊಂಡನು. ನನ್ನ ಪ್ರಿಯ ದೇವಜನರೇ, ಈ ಸಂಜೆ ವೇಳೆಯಲ್ಲಿ ನಾವು ಈ ಅದ್ದಿನ ಮುಖಾಂತರವಾಗಿ ಇಂತಹ ದೊಡ್ಡ ವಿಷಯವನ್ನ ತಿಳ್ಕೊಂಡಿದ್ದೇವೆ. ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ಬೇಸರಿಕೆ ಬಳಲಿಕೆ ಚಿಂತೆ ಭಾರ ದುಃಖ ಎಲ್ಲವನ್ನೂ ನಾವು ಹೋಗಲಾಡಿಸ್ಕೊಳ್ಬೇಕಾದ್ರೆ ನಮ್ಗಿರ್ತಕ್ಕಂಥ ಏಕೈಕವಾದ ಮಾರ್ಗ ನಾವು ನಮ್ಮ ಶರೀರಗಳನ್ನು ನಾವು ಹದ್ದಿನ ರೀತಿಯಲ್ಲೇ ಜಜ್ಜಿಕೊಳ್ಳಬೇಕು. ಜಜ್ಜಿಕೊಂಡಾಗ ಮಾತ್ರ ನಮ್ಗೆ ಹೊಸ ಯೌವನ. ನೋಡ್ರಿ ಒಂದು ವೇಳೆ ಆ ಹದ್ದು ಕಷ್ಟಪಟ್ಟು ಅಷ್ಟು ದೂರ ಹಾರಿ ಹೋಗಿ ತನ್ನ ಶರೀರವನ್ನ ಜಜ್ಜಿಕೊಳ್ಳದೆ ಹೋಗಿದ್ರೆ ಅದಕ್ಕೆ ಹೊಸ ಯೌವನ ಬರ್ತಾ ಇರ್ಲಿಲ್ಲ.
ಅದರಿಂದ ಆತನು ತನಗೆ ಹೊಸ ಯೌವನವನ್ನು ಕೊಡುವಂತವನಾಗಿದ್ದಾನೆ. ಕಾಲೇಬನು ಹೇಳ್ತಾನೆ, ನನಗೆ 85 ವರ್ಷವಾಗಿದೆ, 85 ವರ್ಷವಾಗಿರ್ತಕ್ಕಂಥ ನನಗೆ ಈಗಲೂ ಕೂಡ 40 ವರ್ಷದಲ್ಲಿ ಎಂತ ಶಕ್ತಿ ಇತ್ತೋ ಅದೇ ಶಕ್ತಿ ನನಗೆ ಈಗಲೂ ಇದೆ ಎಂಬುದಾಗಿ ಹೇಳ್ತಾನೆ. ನಾನು ನೀನು ಕೂಡ ಇಂಥ ಮಾತುಗಳನ್ನ ಹೇಳಬೇಕಾದ್ರೆ, ನಾನು ನೀನು ಈ ರೀತಿಯಾಗಿ ಕರ್ತನ ಮುಂದೆ ನಾವು ನಮ್ಮನ್ನು ನಾವು ಜಜ್ಜಿಕೊಳ್ಳದೆ ಹೋದರೆ, ನಮ್ಮನ್ನು ನಾವು ತಗ್ಗಿಸಿಕೊಳ್ಳದೆ ಹೋದರೆ ನಾವು ಈ ರೀತಿಯಾದ ಮಾತು ಹೇಳಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೆ. ಹಾಗಾಗಿ ಈ ಸಂಜೆ ವೇಳೆಯಲ್ಲಿ ನಾವು ಇಷ್ಟು ವಿಷಯಗಳನ್ನು ನಾವು ತಿಳಿಯೋಕೆ ಈ ದಿನ ಸಾಧ್ಯವಾಗಿದೆ. ಯಾಕೆ ಎಂಬುದನ್ನು ನೋಡುವಾಗ 9:20 ನಮ್ಮ ಪ್ರಸ್ತಾಪವನ್ನು ಮುಗಿಸಬೇಕಾಗಿದೆ. ಆದ್ರಿಂದ ಈ ಒಂದು ಕೊಟ್ಟಿರ್ತಕ್ಕಂಥ ಈ ಒಂದು ಚಿಕ್ಕ ಸಮಯದಲ್ಲಿ ನಾವು ಅದಿನ ಮೂಲಕವಾಗಿ ನಮ್ಮ ಶರೀರಗಳನ್ನು ನಾವು ಹೇಗೆ ಜಜ್ಜಿಕೊಳ್ಳಬೇಕಂತಕ್ಕಂಥ ವಿಷಯವಾಗಿ ನಾವು ಇದನ್ನು ತಿಳ್ಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ದೇವರ ಚಿತ್ತವಿದ್ದರೆ ಇನ್ನು ಅನೇಕ ವಿಷಯಗಳಿವೆ. ಅದ್ದು ತನ್ನ ಮರಿಗಳನ್ನ ಹೇಗೆ ಅದು ಸಾಕುವಂತದ್ದಾಗಿದೆ, ಅದರ ಒಂದು ವೈಶಿಷ್ಟ್ಯತೆ ಏನು ಎಂಬುವಂತ ವಿಷಯದ ಕುರಿತು ನಾವು ಮುಂದೆ ಆಲೋಚನೆ ಮಾಡ್ತಾ ಬರೋಣ.